ಬಾಗಿಲು ಜನ ಮತ್ತು ಅಕ್ಕ ತಂಗಿಯರು ಅಣ್ಣತಮ್ಮಂದಿರಿಗೆ ನಮ್ಮ ವಂದನೆಗಳು. ಆದರೆ ಈ ಮುಳಬಾಗಲಿನಲ್ಲಿ ಈ ಗಂಗಮ್ಮ ಜಾತ್ರೆ ನಮ್ಮನ್ನು ಅಂದರೆ ನನ್ನನ್ನು ಮಾತ್ರ ಕರೆದಿರುವುದು ಫಸ್ಟ್ ಟೈಮ್. ಆದರೆ ಇಷ್ಟು ಜನ ಬಂದು ಸೇರ್ತಾರೆ ಈ ಥರ ತಿಳ್ಕೊಂಡ್ಲ. ನಾನು ಬೇರೆ ಯಾವುದೋ ಒಂದು ಕೆಲಸ ಮೂಲಕ ಬಂದಿದೆ. ನಮ್ಮ ಸಂದೀಪ್ ಅವರು ಇನ್ನು ಸ್ನೇಹಿತರೆಲ್ಲ ಬಂದು ಬರಲೇಬೇಕು ಅಂತ ಕರೆದ್ರು, ಬಂದಿದ್ದೀನಿ. ಎಲ್ಲರಿಗೂ ಬಂದು ವಂದನೆಗಳು. ಆದರೆ ನಮ್ಮ ತಮ್ಮ ಬಂದು ಶಾಸಕರಾಗಿದ್ದಾರಲ್ಲ, ಶಾಸಕರಂದರೆ ನೀವೇ ಬಂದು ಮಾಡಿರೋತಕ್ಕಂಥ ಶಾಸಕರು. ಆದರೆ ಈ ತಾಲೂಕಿನಲ್ಲಿ ಏನು ಮಾಡಿದ್ದಾರೆ ಏನು ಮಾಡಿಲ್ಲ ಎಲ್ಲ ಅನ್ನೋದು ನಿಮಗೆ ಗೊತ್ತು. ಅಂದರೆ ನಾವು ಮಾಡಿಲ್ಲ, ನೀವೇ ಮಾಡಿರೋದು ಈ ಕೆಲಸಗಳೆಲ್ಲ. ನಾವು ಮಾಡಿದ್ರೆ ಒಂದಲ್ಲ, ನೀವು ಮಾಡಿದ್ರೆ ಒಂದಲ್ಲ, ಎಲ್ಲ ಬಂದು ಎಲ್ಲರೂ ಒಕ್ಕೂಟಾಗಿ ನಾವು ಕೆಲಸ ಮಾಡಿದ್ದೀವಿ. ಆದರೆ 15 ವರ್ಷಗಳಿಂದ ಬಂದು ತಾಲೂಕಲ್ಲಿ ಬಂದು ನಮ್ಮ ತಮ್ಮ ನಾವು ಎಲ್ಲರೂ ಬಂದು ಪ್ರತಿ ದಿವಸ ಬಂದು ಸಮಾಜ ಸೇವೆಯನ್ನು ಮಾಡಿದ್ದೀವಿ. ಆದರೆ ಮುಳಬಾಗಲಲ್ಲಿ ಬೋರ್ವೆಲ್ ಇರಬಹುದು, ರಸ್ತೆಗಳಿರಬಹುದು, ಕಷ್ಟ ಸುಖಗಳಿರ್ಬೋದು, ಸ್ಕೂಲ್ ಇರಬಹುದು, ಎಲ್ಲ ಬಂದು ನಾವು ಒಬ್ಬರೇ ಮಾಡಿದ್ದೀವಂತ ನಾವು ತಿಳ್ಕೊಂಡಿಲ್ಲ. ನಮ್ಮನ್ನು ಓಟಾಗಿ ಗೆಲ್ಲಿಸಿರ್ತಕ್ಕಂಥ ಜನಗಳೆಲ್ಲ ಬಂದು ಸಹಾಯ ಮಾಡಿದ್ದಾರೆ ಅಂತ ನಾನು ಇವತ್ತು ಭಾವಿಸ್ತಾ ಇದ್ದೀನಿ. ಆದರೆ ಇವತ್ತು ವಿರೋಧ ಪಕ್ಷಗಳು ಬಂದು ಏನೇನೋ ಹೇಳ್ಕೊಂಡು ಬರ್ತಾ ಇದ್ದಾರೆ, ವಿಧಾನಸೌಧಕ್ಕೆ ಹೋದ್ರೆ ಸಹಾಯ ಮಾಡ್ತಾರಂತೆ. ಅಜ್ಜಿನ ಬಂದು ಗೆಲ್ಲಿಸ್ಬಿಟ್ಟು ವಿಧಾನಸೌಧಕ್ಕೆ ಹೋದ್ರೆ ಅವರು ಕಾಲು ಕೈಗೊಂಡು ಬಂದು ಸಹಾಯ ಮಾಡ್ತಾರೆ. ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಸಹಾಯ ಮಾಡಿ ಕಷ್ಟ ಸುಖಗಳನ್ನು ಸ್ಪಂದಿಸಿಕೊಂಡು ಹೋಗೋರೇ ಅವರ ನಾಯಕರು. ಇವತ್ತು ಬಂದು ಈ ಮುಳಬಾಗಲು ತಾಲೂಕಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಂಧ್ರದಿಂದ ಹಿಡಿದು ಗುಜರಾತ್ ಎಲ್ಲಾದರೂ ಹೋಗಲಿ, ನಮ್ಮ ಮುಳಬಾಗಲು ಅಂದರೆ ಫಸ್ಟ್ ನಂಬರ್ 1 ಕ್ಷೇತ್ರ ಅಂತ ಎಲ್ಲರೂ ಭಾವಿಸ್ತಾ ಇದ್ದಾರೆ. ನಮ್ಮ ಹೆಸರಲ್ಲ, ನಮ್ಮ ತಾಲೂಕು ಜನಗಳ ಹೆಸರೇ ಇವಾಗ ನಮ್ಮ ತಾಲೂಕು ಎಲ್ಲ ಅನ್ನೋದು, ನಮ್ಮ ಕರ್ನಾಟಕ ಎಲ್ಲ ಅನ್ನೋದು ಇವತ್ತು ಪ್ರಚಾರ ಆಗ್ಬಿಟ್ಟಿದೆ. ಆದರೆ ಇವತ್ತು ನಮ್ಮ ವಿರೋಧ ಪಕ್ಷಗಳು ರೋಡ್ ಹಾಕಿಲ್ಲ, ಬೋರ್ ಹಾಕಿಲ್ಲ, ಏನೆಲ್ಲ ತಿಳ್ಕೊಳ್ತಾ ಇದ್ದಾರೆ. ಆದರೆ ನಮಗೂ ಒಳ್ಳೇದು ಮಾಡಲಿ, ನಮ್ಮ ವಿರೋಧ ಪಕ್ಷಗಳಿಗೂ ಒಳ್ಳೇದು ಮಾಡಬೇಕು ಅಂತ ನಾನು ಭಾವಿಸ್ತೀನಿ. ಯಾವತ್ತು ನಾವು ಒಬ್ಬರಿಗೆ ಅನ್ಯಾಯ ಮೋಸ ತೊಂದರೆ ಕೊಡಲ್ಲ. ಆದರೆ ಇವತ್ತು ನಾವು ಮಾಡಿರೋ ಮೇಲೆ ಬಂದು ಎಲ್ಲ ಬಂದು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರಿಗೂ ದೇವ್ರ ಒಳ್ಳೇದು ಮಾಡಲಿ, ನಮಗೂ ದೇವ್ರ ಒಳ್ಳೇದು ಮಾಡಲಿ. ನಾವು ಮಾಡಿರ್ತಕ್ಕಂಥ ಕೆಲಸಗಳು ಮಾಡಿದ್ದೀವ ಇಲ್ಲವ ಅನ್ನೋದು ನಮಗೆ ಓಟ್ ಹಾಕಿದ್ದಾರಲ್ಲ ಎಷ್ಟು ಜನ ಹಾಕಿದ್ದಾರೋ ಅಷ್ಟು ಜನಕ್ಕೂ ಅನ್ನೋದು ಗೊತ್ತು. ಇವತ್ತು ರೋಡ್ ಹಾಕಿರೋದು ಯಾರು, ಹೋಗ್ತಾ ಇರೋದು ಯಾರು, ಬೋರುಗಳೇನು ಎಲ್ಲ ಅನ್ನೋದು ನಿಮಗೆ ಗೊತ್ತು. ಕಷ್ಟ ಸುಖಗಳಂತ ತಸ್ಬಿಟ್ಟು ಬರ್ತಾ ಇದ್ದೀವಿ. ಆದರೆ ನಮ್ಮ ವಿರೋಧ ಪಕ್ಷಗಳು ಏನೇನೋ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ಕೆಲಸ ಮಾಡಬೇಕು, ಈ ಕ್ಷೇತ್ರಕ್ಕೆ ಬರಬೇಕು, ನಾನು ಚೆನ್ನಾಗಿರಬೇಕು, ಅಭಿವೃದ್ಧಿ ಮಾಡಬೇಕು, ನಾನು MLA ಆಗ್ಬೇಕಂದ್ರೆ ಕನಿಷ್ಠ ಪಕ್ಷ 5 ವರ್ಷ ಆದರೂ ಮಾಡಬೇಕು ಕೆಲಸಗಳು, ಇಲ್ಲ 3 ವರ್ಷ 2 ವರ್ಷ ಯಾರು ಮಾಡಿಲ್ಲ. ಇವತ್ ಬಂದ್ಬಿಟ್ಟು ನನ್ನ ಗೆಲ್ಲಿಸ್ತೀರಾ ಮಾಡ್ತೀನಂತೆ, ಏನ್ ಮಾಡುವುದು ಹೇಳ್ತಾರೆ. ಮಲಾಯಿ ಭಾಷೆಯಲ್ಲಿ ಹೇಳ್ತಾರೆ, ನಂಬರ್ 1 ಡೈಲ್ ಪಿಂಡ ಕೊಡು ಬೈಲ್. ಹಂಗಂದ್ರೆ ಏನ್ ಗೊತ್ತಾ, ಇನ್ನ ಅವ್ರು ಬಂದು ಯಾವ ಟೈಮ್ದಲ್ಲಿ ಸ್ವಿಚ್ ಆಫ್ ಮಾಡ್ಕೊಡ್ತಾರ ಫೋನ್ ಗೊತ್ತಿಲ್ಲ. ನಂಬರ್ 1 ಡೈಲ್ ಪಿಂಡ ಕೊಡು ಬೈಲ್ ಅಂತಾರೆ ಮಲಯಾಳದಲ್ಲಿ, ಮಲೇಷ್ಯಾದಲ್ಲಿ. ಆ ತರ ಅವ್ರು ಬಂದು ಏನೇ ಮಾಡ್ಕೊಳ್ಳಿ, ಏನೇ ಬರ್ಲಿ, ಏನೇ ಮಾಡಿದ್ರು ನೀವು ತಲೆ ಕೆಡಿಸ್ಕೊಡಿ. ಗೆಲ್ಲೋದು ನಾವೇ, ಮುಂದಕ್ಕೆ ಬಂದು ಸಹಾಯ ಮಾಡೋದು ನಾವೇ, ತಾಲೂಕನ್ನು ಬಂದು ಇಂಪ್ರೂವ್ಮೆಂಟ್ ಮಾಡೋದು ನಾವೇ. ನಾವೇ ಅಂದ್ರೆ ನಾವಲ್ಲ, ಎಲ್ಲರೂ ಸೇರಿ. ಅದಕ್ಕೆ ನಮಗೆ ವಿರೋಧ ಪಕ್ಷ ಏನಾದರೂ ಮಾತಾಡಲಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಅರ್ಥ ಆಯ್ತಲ್ಲ. ಆದರೆ ನಾವು ಬಂದು ನಿರಂತರವಾಗಿ ಬರ್ತಾ ಇರ್ತೇವೆ. ಯಾವತ್ತೇ ಆಗಲಿ ನಮ್ಮ ಮನೆ ಬೆಂಗಳೂರು ಮುಳಬಾಗಲಲ್ಲಿ ಇದ್ದೀವಿ, ಕೊತ್ತೂರಲ್ಲಿ ಇದ್ದೀವಿ, ಅವ್ರು ಯಾರೋ ಬಂದು ಎಲ್ಲಿರ್ತಾರೋ ಉಳ್ಕೊಂಡು ಹೋಗಾಗುತ್ತಾ, ನೀವೇ ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಒಂದಿಗೆ ನರಮಿಸ್ತಾರೆ, ಭಾಷಣ ಮುಗಿಸ್ತೇನೆ. ಜೈ ಜೈ ಕರ್ನಾಟಕ ಮಾತೆ.